والله طالع انا مالك ಎಲ್ಲರಿಗೂ ನಮಸ್ಕಾರ ನಾವಿವತ್ತು ಶಿವಮೊಗ್ಗದಿಂದ ಬೆಂಗಳೂರಿನವರೆಗೆ ಪುನೀತರಂಗ ಸಮಾಧಿಗೆ ಸೈಕಲ್ ಜಾಥಾ ಹಮ್ಮಿಕೊಂಡಿದ್ದೀವಿ ಆ ಒಂದು ಜಾಥಾದ ಉದ್ದೇಶ ಬಂದು ಸರ್ಕಾರಿ ಶಾಲೆ ಉಳಿಸಿ ಹಾಗೆ ಸರ್ಕಾರಿ ಆಸ್ಪತ್ರೆ ಸೌಲಭ್ಯ ಹೆಚ್ಚಿಸಿ ಆಹಾರ ಆರೋಗ್ಯ ಶಿಕ್ಷಣ ಪ್ರತಿಯೊಬ್ಬರ ಹಕ್ಕು ಪ್ರತಿಯೊಬ್ಬರ ಸೊತ್ತು ಈ ಒಂದು ಸರ್ಕಾರ ದಯವಿಟ್ಟು ಕಿವಿ ಹಾಕ್ಕೊಂಡು ಈ ಒಂದು ಕೆಲಸ ಮಾಡಬೇಕು ಯಾಕಂದರೆ ಇವತ್ತು ಎಷ್ಟೋ ಜನ ಬಡ ಮಕ್ಕಳು ಓದ್ತಿಲ್ಲ ಸರ್ಕಾರಿ ಶಾಲೆ ಮುಚ್ಚಿದ್ದಾರೆ ಹಾಗೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸೌಲಭ್ಯ ಇಲ್ಲ ಯಾಕೆ ಗೊತ್ತಾ ಈಗ ಪ್ರೈವೇಟ್ ಹಾಸ್ಪಿಟ್ಲ್ಗಳಲ್ಲಿ 24 hours ನೀಟ್ನೆಸ್ ಆಗಿರುತ್ತೆ ಎ ಸಿ ರೂಮ್ಗಳಿರ್ತವೆ ಅಲ್ಲಿ ಎನಿ ಟೈಮ್ ಏನು ಎಲ್ಲ ಸಿಗುತ್ತೆ ಆದರೆ ಗೌರ್ಮೆಂಟಲ್ಲಿ ಇಲ್ಲ ದಯವಿಟ್ಟು ಗೌರ್ಮೆಂಟಲ್ಲಿ ಅದಾಗಬೇಕು ಮತ್ತು ಹಾಗೆ ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಸಿಗುವಂಥ ಮಾತ್ರೆಗಳು ಒಂದು 8 ಅನ್ನೋದು 1 ರೂಪಾಯಿ 10 ರೂಪಾಯಿ ಒಳಗೆ ಸಿಗುತ್ತೆ ಬಿಟ್ಟರೆ 10,000 20,000 ಎಷ್ಟೇ ಮೆಡಿಕಲಿಂದ ಎಷ್ಟೇ ಇದ್ದಿದ್ದು ಮಾತ್ರೆಗಳಿದ್ರು ಅದು ಹೊರಗಡೆ ಬರೆದು ಕೊಡ್ತಾರೆ ಅದು ಆಗಬಾರ್ದು ಏನೇ ಇದ್ರು ಸರ್ಕಾರ ಹಾಸ್ಪಿಟ್ಲು ಅಂತ ಇದ್ದಾಗ ಅದು 1,00,000 ಟ್ಯಾಬ್ಲೆಟ್ ಇರಲಿ 1,00,000 ಇಂಜೆಕ್ಷನ್ ಆಗಲಿ ಸರ್ಕಾರದಿಂದ ಫ್ರೀಯಾಗಿ ಬಡವರಿಗೆ ಕೊಡಬೇಕು ಅಂತ ನಾವು ಅದು ಆ ಒಂದು ಮುಖಾಂತರ ಇವತ್ತು ನಾವು ಪುನೀತನನ್ನ ಸಮಾಧಿಗೆ ಹೋಗಿ ಒಂದು ಹೂವಿನ ಅರ್ಪಣೆ ಮಾಡಿ ಸರ್ಕಾರಕ್ಕೆ ಕೇಳಿಸಿ ಆ ಒಂದು ಕೆಲಸ ಮಾಡಿಕೊಡ್ಬೇಕು ಎಂದು ನಾನು ಕೇಳ್ಕೊತೀನಿ ಸರ್ ನಾವು ಇಬ್ಬರು ಹೋಗ್ತಾ ಇದ್ದೀವಿ ಸೈಯದ್ ಹಾಗೂ ಗೌಸ್ಪೀರ್ ಅಂತ ಸರ್ ಈಗ ಊಟದ ವ್ಯವಸ್ಥೆ ಅಪ್ಪಣ್ಣನ ಅಭಿಮಾನಿಗಳು ಸುಮಾರು ಜನ ಇದ್ದಾರೆ ಯಾರು ಇದುವರೆಗೂ ಶಿವಮೊಗ್ಗದಿಂದ ನಾವು ತರೀಕೆರೆಗೆ ಬರ್ತಾ ಸುಮಾರು ಜನ ಊಟ ಆಗಲಿ ಹಣ್ಣು ಹಂಪಲು ಜ್ಯೂಸ್ ಆಗಲಿ ಏನೇ ಎಲ್ಲ ಒಂದು ರೀತಿಯಲ್ಲಿ ಮಾಡಿಕೊಟ್ರು ಸುಳ್ಳು ಹೇಳಬಾರ್ದು ಇವತ್ತು ಊಟ ತಿಂಡಿಗೆ ಏನೂ ಕಮ್ಮಿ ಇಲ್ಲ ಸರ್ ಹೋಗ್ತಾ ಇದ್ದೀವಿ ಅಪ್ಪಣ್ಣನ ಅಭಿಮಾನಿಗಳು ಸಿಕ್ಕಿದ್ದಾರೆ ಅವರು ಕೊಡ್ತಾರೆ ನಾವು ತಿಂತಿದ್ದೀವಿ ಅವರಿಗೂ ನಮ್ಮ ಕಡೆಯಿಂದ ಶುಭವಾಗಲಿ ಒಳ್ಳೆಯದಾಗಲಿ ಅಂತ ನಾನು ಬಯಸ್ತೀನಿ ಒಮ್ಮೆ ಹೇಳ್ತೈತೆ ಮತ್ತೆ ಹೇಳ್ತೈತೆ ನೀನೇ ರಾಜಕುಮಾರ